शेफ टाइम कार्यक्रम सह प्रायोजक सत्यनाथ स्टोर्स ब्रह्मावर भीमा ज्वेलर्स जीएम विद्यानिकेतन पब्लिक स्कूल ब्रह्मावर गिरिजा हेल्थ केयर एंड सर्जिकल्स हाय हेलो वेरी गुड आफ्टरनून नमस्कार नहीं नोड़ता करावली कर्नाटक जन मेच्चिद अडुगे कार्यक्रम शेफ टाइम इदु पाक प्रवीणर लोक एस वीक्षकरे इदु बेसिगे काल आगिरोद्रिंद एल्लरिगू कूड तंपागिरुवंत नीरन्न कुडिबेकु अंत अनिस्ता इर्तदे सो एल्लरू कूड फ्रिज्जल्लि इरुवंत कोल्ड वाटर गे मोरे होग्ता इर्तार सो अदक्किंतलू बेटर आप्शन एनप्प अंत हेळिद्रे मडिकेयल्लिट्टिरुवंत मण्णिन मडिकेयल्लिट्टिरुवंत नीरन्न कुडियोदु अदु तंपागियू कूड इर्तदे हागे नम्म आरोग्यक्कू कूड तुंबाने ओळ्ळेदु अंत हेळ्ता ಎಸ್ ಸಂಡೆ ಆಯಿತು ಅಂದರೆ ಸಾಕು ಒಂದೂವರೆ ಆಯಿತು ಅಂದರೆ ಸಾಕು ನಾವು ನಿಮ್ಮ ಮುಂದೆ ಹಾಜರಾಗ್ತೇವೆ ವಿತ್ ಸಮಥಿಂಗ್ ರಿಯಲಿ ಸ್ಪೆಷಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲೂ ಕೂಡ ನಿಮಗೋಸ್ಕರ ಎರಡು ರೆಸಿಪಿಗಳನ್ನು ತಗೊಂಡು ನಾವು ನಿಮ್ಮ ಮುಂದೆ ಹಾಜರಾಗಿದ್ದೇವೆ ಬನ್ನಿ ಮತ್ತೆ ಆಗ್ತಾಡ ಅದು ಯಾವ ರೆಸಿಪಿ ಹಾಗೆಯೇ ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳ್ಕೊಳ್ಳೋಣ ಎಸ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ವಿನೀತಾ ಸಿಕ್ವೇರ ಅವರು ಕಲ್ಯಾಣಪುರದಿಂದ ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಯಾವ ರೆಸಿಪಿಯನ್ನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ ವಿನೀತಾ ಸಿಕ್ವೇರ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ತೆ ಮೇಡಮ್ ನಿಮ್ಮದೊಂದು ಪುಟ್ಟ ಪರಿಚಯ ನಮ್ಮ ವೀಕ್ಷಕರಿಗೆ ವಿನೀತಾ ಸಿಕ್ವೇರ ನಾನು ಮುಡುತೊನ್ಸೆ ಗ್ರಾಮ ಕಲ್ಯಾಣಪುರದವರು ನನ್ನ ಹಸ್ಬೆಂಡ್ ಅಗ್ರಿಕಲ್ಚರ್ ಇಬ್ಬರು ಮಕ್ಕಳಿದ್ದಾರೆ ನಾನು ಹೋಮ್ ಮೇಕರ್ ಎಸ್ ಮೇಡಮ್ ಹಾಗೆಯೇ ಇವತ್ತಿನ ಮೊದಲನೇ ರೆಸಿಪಿಯನ್ನು ಯಾವುದು ಮಾಡ್ತಾ ಇದ್ದೀರಾ ನೀವು ನಾನಿವತ್ತು ಚಿಕನ್ ವಿಂದಾಲು ಅಂತ ಚಿಕನ್ ವಿಂದಾಲು ಓಕೆ ಲೈಕ್ ಹೆಸರೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದರ ಬಗ್ಗೆ ಹೇಳಿ ಮ್ಯಾಮ್ ಏನಿದು ಚಿಕನ್ ವಿಂದಾಲು ಅಂದರೆ ಅಂದರೆ ಇದು ಆ್ಯಕ್ಚುಲಿ ಗೋವನ್ ಡಿಶ್ ಹಾಂ ಹಾಂ ನಾವು ಉಡುಪಿ ಮ್ಯಾಂಗ್ಳೂರು ಸ್ವಲ್ಪ ಟಚ್ ಇದರಿಂದ ಇದನ್ನು ಮಾಡ್ತಾ ಇದ್ದೀವಿ ಮೇಡಮ್ ಚಿಕನ್ ವಿಂದಾಲು ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ 750 ಗ್ರಾಮ್ ಚಿಕನ್ ಒಂದು 7 ಬ್ಯಾಡಗೆ ಮೆಣಸು ಒಂದು 4 ನೀರುಳ್ಳಿ ಒಂದು 5 ಏಲಕ್ಕಿ ಒಂದು 4 ಲವಂಗ ಒಂದು 5 ಬೆಳ್ಳುಳ್ಳಿ ಒಂದು 5 ಹಸಿಮೆಣಸು 1 ಚಮಚ ಜೀರಿಗೆ ಮತ್ತು 1/2 ಚಮಚ ಕೊತ್ತಂಬರಿ ಹುಳಿ ಒಂದು ಸ್ವಲ್ಪನೇ ಹುಳಿ ಆಮೇಲೆ ಶುಂಠಿ 1.5 ಇಂಚಸ್ 1/2 ಚಮಚ ಅರಸಿನ ಪುಡಿ ಇದನ್ನೆಲ್ಲನ್ನು ಹಸಿಯಾಗೆ ಮಿಕ್ಸಿಯಲ್ಲಿ ಕಡಿಬೇಕು ಆಮೇಲೆ ಮಸಾಲೆ ಆದಮೇಲೆ ಒಂದು ನೀರುಳ್ಳಿ ಸ್ವಲ್ಪ 2 ತೆಂಗಿನೆಣ್ಣೆ ಇಲ್ಲಾದರೆ ರಿಫೈನ್ಡ್ ಆಯಿಲು ಆಗ್ತದೆ 2 ಚಮಚ ತುಪ್ಪ ಆಮೇಲೆ ಒಳ್ಳೆ ಗೋಲ್ಡನ್ ಫ್ರೈ ಆಗಿ ಫ್ರೈ ಮಾಡಬೇಕು ಆಮೇಲೆ ಸ್ವಲ್ಪ ಒಂದು ಟೊಮೆಟೊವನ್ನು ಫ್ರೈ ಮಾಡಿ ಮಸಾಲೆಯನ್ನು 15 ನಿಮಿಷ ಒಳ್ಳೆ ಮಾಡಿ ಫ್ರೈ ಮಾಡಿದಮೇಲೆ ಚಿಕನನ್ನು ಹಾಕಿ ಒಳ್ಳೆ ಮಾಡಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಬಾಯ್ಲ್ ಮಾಡಿದರೆ ಆಯಿತು ಎಸ್ ವೀಕ್ಷಕರೇ ಇಂಗ್ರೀಡಿಯೆಂಟ್ಸನ್ನೆಲ್ಲ ನೋಡಿ ಆಯಿತು ಐ ಹೋಪ್ ನೀವೆಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಂಡಿದ್ದೀರಾ ಅಂತ ಸೊ ಮ್ಯಾಮ್ ಇದರ ಮೊದಲನೇ ಪ್ರೊಸೀಜರ್ ನಾವೀಗ ಕಾವಲಿ ಇಟ್ಟು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ನೀರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡಿ ಮಾಡುವ ತುಪ್ಪ ಹಾಕುವ ಈಗ 2 ಸ್ಪೂನು ಆಮೇಲೆ 2 ಚಮಚ ಎಣ್ಣೆ ನೀರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುವ ತನಕ ಫ್ರೈ ಮಾಡುವ ಗ್ಯಾಸ್ ಸ್ವಲ್ಪ ಫ್ಲೇಮ್ ಸ್ವಲ್ಪ ಸ್ಲೋ ಆಗಿಡುವ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಹಾಂ ಇನ್ನಿತ ಮೇಡಮ್ ನಾನ್ ವೆಜ್ ಸ್ಪೆಷಲಿಸ್ಟ್ ಅಥವಾ ವೆಜ್ ಸ್ಪೆಷಲಿಸ್ಟ್ ನಾನು 2 ಸ್ಪೆಷಲಿಸ್ಟೇ ಹಾಂ ನನಗೆ ನಾನ್ ವೆಜ್ಗಿಂತ ವೆಜ್ನೇ ಇಷ್ಟ ಆದರೆ ಮಕ್ಕಳಿಗೋಸ್ಕರ ನಾನ್ ವೆಜ್ ಮಾಡಬೇಕಾಗ್ತದೆ ಮಕ್ಕಳು ವೆಜ್ ಅಷ್ಟು ಇಷ್ಟಪಡೋದಿಲ್ಲ ಸೊ ಮನೇಲಿ ಯಾವಾಗಲೂ ನಾನ್ ವೆಜ್ ಜಾಸ್ತಿ ಮಾಡ್ತಾ ಇರ್ತೀರಾ ಹೌದು ನಾನ್ ವೆಜ್ ಜಾಸ್ತಿನೇ ಮಾಡೋದು ಆದರೂ ಸೈಡ್ ಡಿಶ್ ಒಂದು ವೆಜ್ ಮಾಡ್ತಾ ಇರ್ತೇನೆ ನಾನು ಹೆಲ್ತಿಗೋಸ್ಕರ ಹೌದು ಖಂಡಿತ
ಇದು ಗೋಲ್ಡನ್ ಬ್ರೌನ್ ಆಯಿತು. ಹಾಂ, ಇವಾಗ ಟೊಮೆಟೊ ಹಾಕುವ. ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕುವ. ಸಾಕು. ಇವಾಗ ಸ್ವಲ್ಪ ಚಿಕನ್ ಹಾಕುವ. ಇದನ್ನು 15 ಮಿನಿಟ್ಸ್ ಹೀಗೆ ಬಾಯ್ಲ್ ಮಾಡಲಿಕ್ಕೆ ಇಡುವ. ಅಷ್ಟೊತ್ತಿಗೆ ನಾವು ಮಿಕ್ಸಿಯಲ್ಲಿ ಹಾಕಿ ಮಸಾಲೆ ಹಾಕಿ ಗ್ರೈಂಡ್ ಮಾಡುವ. ಎಸ್ ವೀಕ್ಷಕರೇ, ಚಿಕನನ್ನು ಈಗ ಬಾಯ್ಲ್ ಮಾಡಲಿಕ್ಕೆ ಇಟ್ಟಾಯಿತು. ಸೊ ಅದು ಬಾಯ್ಲ್ ಆಗುವ ಟೈಮಿನ ಒಳಗೆ ನಾವು ಇದಕ್ಕೆ ಬೇಕಾದಂತಹ ಪೇಸ್ಟನ್ನು ರೆಡಿ ಮಾಡ್ಕೊಳ್ವ. ಇದಿಷ್ಟು ಸಾಮಗ್ರಿಗಳನ್ನು ಬಳಸ್ಕೊಂಡು ಈಗ ಪೇಸ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೇವೆ. ತುಪ್ಪ ಹಾಕ್ತೇನೆ, ಚಮಚ ಎಣ್ಣೆ. ಈಗ ಮಸಾಲೆ ಸ್ವಲ್ಪ ಫ್ರೈ ಮಾಡುವ. ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಬೇಕು. ಎಸ್ ಮೇಡಮ್, ಈ ಚಿಕನ್ ವಿಂದಾಲುನ ಸ್ಪೆಷಾಲಿಟಿ ಏನು ಮ್ಯಾಮ್? ಸ್ಪೆಷಾಲಿಟಿ ಅಂದರೆ ಸ್ವಲ್ಪ ಇದು ಹುಳಿ, ಸಿಹಿ, ಖಾರ, ಸ್ವೀಟ್ ಎರಡು ಎಲ್ಲನೂ ಇರ್ತದೆ. ಹಾಗಾದರೆ ಟೇಸ್ಟ್ ಸ್ವಲ್ಪ ಒಳ್ಳೇದಾಗ್ತದೆ. ನೀರು ದೋಸೆ, ಪುಂಡಿ, ಬ್ರೆಡ್ಡು, ಇಡ್ಲಿ ಯಾವುದಕ್ಕೂ ಕಾಂಬಿನೇಷನ್ ಒಳ್ಳೇದಾಗ್ತದೆ. ಸೊ ಇದರ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗ್ತದೆ, ಅನ್ನಕ್ಕೂ ಒಳ್ಳೇದಾಗ್ತದೆ. ಹಾಂ ಹಾಂ, ಇದೀಗ ಚಿಕನ್ ಬೆಂದಿದೆ. ಈ ಗ್ರೇವಿಗೆ ಚಿಕನ್ ಸ್ವಲ್ಪ ಹಾಕಿಬಿಡುವ. ಸ್ವಲ್ಪ ಗ್ರೇವಿ ಸ್ವಲ್ಪ ದಪ್ಪನೇ ಇರಲಿ, ತೆಳು ಒಳ್ಳೆಯದಾಗೋದಿಲ್ಲ, ಟೇಸ್ಟ್ ಬರೋದಿಲ್ಲ. ಆವಾಗ ಸ್ವಲ್ಪ ಚಿಕನ್ ಬಾಯ್ಲ್ ಆಗೋ ಸ್ವಲ್ಪ ಉಪ್ಪು ಹಾಕಿದ್ದೇನೆ. ಈಗ ಸ್ವಲ್ಪ ಉಪ್ಪು ಹಾಕುವ. ಈಗ ಚಿಕನ್ ಹಾಕಿದ್ಮೇಲೆ ಅದಕ್ಕೆ 1 ಸ್ಪೂನ್ ಟೇಸ್ಟಿಗೋಸ್ಕರ ಶುಗರ್ ಹಾಕ್ತಾ ಇದ್ದೇನೆ. ಆಮೇಲೆ 1 ಸ್ಪೂನ್ ವೆನಿಗರ್. ಒಂದು 2 ನಿಮಿಷ ಫ್ಲೇಮ್ ಸ್ವಲ್ಪ ಸ್ಲೋ ಇಡುವ. ಈಗ ಚಿಕನ್ ರೆಡಿ ಆಯಿತು. ಈಗ ಚಿಕನ್ ರೆಡಿಯಾಗಿದೆ, ಟೇಸ್ಟ್ ಹೇಗಾಗಿದೆ ನೋಡಿ ಸ್ವಲ್ಪ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ನಮಗೋಸ್ಕರ ಈ ಚಿಕನ್ ವಿಂದಾಲುವನ್ನು ಮಾಡಿಕೊಟ್ಟದಕ್ಕಾಗಿ. ಹಾಗೆಯೇ ವೀಕ್ಷಕರೇ, ನೋಡಿದ್ರಲ್ವ ಯಾವ ರೀತಿಯಾಗಿ ಈ ಚಿಕನ್ ವಿಂದಾಲುವನ್ನು ಮಾಡೋದು ಅಂತ. ಸೊ ಇದಕ್ಕೆ ಬೇಕಾದಂಥ ಸಾಮಗ್ರಿಗಳನ್ನು ಕೂಡ ಹೇಳಿದ್ವಿ. ಐ ಹೋಪ್ ನೀವೆಲ್ಲರೂ ಕೂಡ ಮನೆಯಲ್ಲಿ ಟ್ರೈ ಮಾಡ್ತೀರಾ ಅಂತ. ಸೊ ಇದನ್ನು ಟೇಸ್ಟ್ ಮಾಡಿ ಯಾವ ರೀತಿಯಾಗಿದೆ ಅಂತ ಹೇಳ್ತೇನೆ. ಎಸ್, ನೋಡಿದ್ರಲ್ವ ವೀಕ್ಷಕರೇ, ವಿನೀತಾ ಮೇಡಮ್ ಅವರು ಇವತ್ತು ನಮಗೆ ಚಿಕನ್ ವಿಂದಾಲುವನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಟ್ರು. ಸೊ ಇದನ್ನು ಟೇಸ್ಟ್ ಮಾಡಿ ಯಾವ ರೀತಿಯಾಗಿದೆ ಅಂತ ಹೇಳ್ತೇನೆ. ತುಂಬಾ ಚೆನ್ನಾಗಿ ಬಂದಿದೆ ಮ್ಯಾಮ್. ಚಿಕನ್ ಬೇಯ್ದದ್ದು ಕೂಡ ಅಷ್ಟೇ ಚೆನ್ನಾಗಾಗಿದೆ. ಸೊ
ಚಿಕನ್ ಏಲು ಅಲ್ಲಿ ಹಸಿ ಹಸಿ ಅಂತ ಏನು ಅನಿಸೋದಿಲ್ಲ. ಹಾಗೆಯೇ ಮಸಾಲೆ ಕೂಡ ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ಆಸಮ್ ಆಗಿದೆ. ಸೊ ವೀಕ್ಷಕರೇ, ಎಲ್ಲರೂ ಕೂಡ ಮನೆಯಲ್ಲಿ ಡೆಫಿನೆಟ್ ಆಗಿ ಇದನ್ನು ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಎಷ್ಟು ಒಳ್ಳೆ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಇವತ್ತಿನ ಸಂಚಿಕೆಯ ಮೊದಲನೇ ರೆಸಿಪಿ ಚಿಕನ್ ವಿಂದಾಲು ಯಾವ ರೀತಿಯಾಗಿ ಮಾಡೋದು ಅಂತ ತಿಳ್ಕೊಂಡ್ವಿ. ಸೊ ಈಗ ಎರಡನೇ ರೆಸಿಪಿಯನ್ನು ಅಂತ ತಿಳ್ಕೊಳ್ಳುವಂಥ ಟೈಮ್. ಮೊದಲನೇ ರೆಸಿಪಿಯನ್ನು ನೋಡಿ ಆಯಿತು. ಸೊ ಎರಡನೇ ರೆಸಿಪಿಯನ್ನು ಯಾವುದು ಮಾಡ್ತಾ ಇದ್ದಾರೆ, ಹಾಗೆಯೇ ಅದನ್ನು ಮಾಡುವಂಥ ಪ್ರೊಸೀಜರ್ಗಳನ್ನು ಮೇಡಮ್ ಇಂದ ತಿಳ್ಕೊಳ್ಳೋಣ. ಎಸ್ ವೀಕ್ಷಕರೇ, ನಮ್ಮ ಇಂದಿನ ಸಂಚಿಕೆಯ ಎರಡನೇ ರೆಸಿಪಿ ಪಂಪ್ಕಿನ್ ರೋಟಿ. ಸೊ ಇದನ್ನು ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ಮೇಡಮ್. ಅರ್ಧ ಗ್ಲಾಸ್ ರಾ ರೈಸ್, ಅರ್ಧ ಗ್ಲಾಸ್ ಇಡ್ಲಿ ರೈಸ್ ತಗೊಂಡಿದ್ದೇನೆ, ಒಂದು ಕಪ್ ಕೋಕೋನಟ್ ಕ್ರಿಯೇಟ್ ಮಾಡಿದ್ದು ಸ್ವೀಟ್ ಪಂಪ್ಕಿನ್, ಆಮೇಲೆ ಜಾಗ್ರಿ ಹಾಫ್ ಕಪ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ. ಸೊ ಇದೆರಡನ್ನ ರೈಸನ್ನು ಸೋಕ್ ಮಾಡಿ ತಗೊಂಡು ಬಂದಿದ್ದೀರ? ಸೊ ಓವರ್ ನೈಟ್ ಸೋಕ್ ಮಾಡಿದ್ದೀರಾ? ಇಲ್ಲ ಇಲ್ಲ, ಇದು ಒಂದು ಮಾತ್ರ, ಇದು ಇದು ಓವರ್ ನೈಟ್ ಸೋಕ್ ಮಾಡಿದ್ದು, ಇದು ಹಾಗೆ ಬೆಳಿಗ್ಗೆ. ಹಾಂ, ಓಕೆ. ಎಸ್ ವೀಕ್ಷಕರೇ, ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಮೇಡಮ್ ಹೇಳಿದರು. ಸೊ ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ, ರೆಡಿ ಆಗಿರಿ ಅಂತ ಹೇಳ್ತಾ. ಸೊ ಮೇಡಮ್, ಇದನ್ನು ಮಾಡಲಿಕ್ಕೆ ಈಗ ಮೊದಲನೇ ಪ್ರೊಸೀಜರ್, ಇದು ಎರಡು ಅಕ್ಕಿಯನ್ನು ಒಟ್ಟಿಗೆ ಮಿಕ್ಸಿಯಲ್ಲಿ ಸಾಲ್ಟ್ ಹಾಕಿ ಗ್ರೈಂಡ್ ಮಾಡುವ. ಹಾಂ, ಓಕೆ. ಸ್ವಲ್ಪ ನೀರು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡುವ. ಓಕೆ ವೀಕ್ಷಕರೇ, ಈಗ ಇದನ್ನು ಗ್ರೈಂಡ್ ಮಾಡ್ತೇನೆ. ಎಸ್ ವೀಕ್ಷಕರೇ, ಈಗ ಇದನ್ನು ರುಬ್ಕೊಂಡಾಗಿದೆ. ಮ್ಯಾಮ್, ನೆಕ್ಸ್ಟ್ ಪ್ರೊಸೀಜರ್ ಏನು ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ನಾವು ಹಿಟ್ಟಿಗೆ ಈಗ ತೆಂಗಿನಕಾಯಿ ತುರಿ, ಆಮೇಲೆ ಪಂಪ್ಕಿನ್ ಇದ್ದು ಕ್ರಿಯೇಟ್ ಮಾಡಿದ್ದು, ಆಮೇಲೆ ಸ್ವಲ್ಪ ಜೀರಿಗೆ ಸ್ಮೆಲ್ಲಿಗೆ, ಆಮೇಲೆ ಜಾಗ್ರಿ ಹಾಕಿ ಮಿಕ್ಸ್ ಮಾಡಿ ಬಾಳೆ ಎಲೆಯಲ್ಲಿ ರೊಟ್ಟಿ ತಟ್ಟಿ ಕಾಯಿಸುವುದು ಅಷ್ಟೇ. ಸರಿ, ಓಕೆ, ಸ್ಟಾರ್ಟ್ ಮಾಡೋಣ. ಆಯಿತು. ಇದು ಒಟ್ಟಿಗೆ ಈಗ ಮಿಕ್ಸ್ ಮಾಡುವ. ಫ್ಲೇಮ್ ಸ್ವಲ್ಪ ಸ್ಲೋ ಇಡುವ. ಈ ರೆಸಿಪಿಯನ್ನು ನೀವು ಓನಾಗಿ ಕಲ್ತ್ಕೊಂಡದ ಅಥವಾ ಯಾರನ್ನಾದರೂ ಅಂದರೆ ಮನೆಯಲ್ಲಿರೋರಿಂದ ಕಲ್ತ್ಕೊಂಡಿಲ್ಲ? ಇದು ಪಂಪ್ಕಿನ್ ಮನೆಯಲ್ಲೇ, ಅದು ಆರ್ಗ್ಯಾನಿಕ್, ಅದಕ್ಕೋಸ್ಕರ ಮಾಡುವ ಅಂತ. ಸೊ ಇದಕ್ಕೆ ಪಂಪ್ಕಿನ್ ಮಾತ್ರ ಯೂಸ್ ಮಾಡೋದು ಅಥವಾ ಬೇರೆ ಯಾವುದಾದ್ರೂ ಇದನ್ನು ಯೂಸ್ ಮಾಡಿ ಕೂಡ ಮಾಡ್ಬೋದಾ ಈ ರೀತಿಯಾಗಿ? ಸದ್ಯಕ್ಕೆ ಪಂಪ್ಕಿನ್ ಮಾತ್ರ ಯೂಸ್ ಮಾಡ್ಬೋದು. ಇಲ್ಲದಿದ್ರೆ ಪ್ಲೇನ್ ರೊಟ್ಟಿ ಸಹ ಮಾಡಿ ತಿನ್ಬೋದು. ಇದರಲ್ಲಿದ್ದರೆ ಇದರದ್ದು ಕಡುಪು ಸಹ ಮಾಡಿ ತಿನ್ಬೋದು. ಆರ್ಗ್ಯಾನಿಕ್ ಆಗ್ರಿಂದ ಒಳ್ಳೇದಾಗ್ತದೆ. ಕಾವಲಿ ಸ್ವಲ್ಪ ಬಿಸಿಯಾಗಿದೆ, ಡೈರೆಕ್ಟ್ ಒಂದು ಎಲೆ ಹಾಕ್ಬೋದು. ಒಂದು ಎಲೆ ಆದಮೇಲೆ ಮತ್ತೊಂದು ಎಲೆನ ಹೀಗೆ ಕೌಚಿ ಹಾಕಿ ಮತ್ತೆ ಇದಕ್ಕೆ ಮುಚ್ಚಳವನ್ನು ಮುಚ್ಚಿಬಿಡುವ. ಸೊ ಬಹಳ ಸುಲಭವಾಗಿ, ಹಾಗೆಯೇ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನೇ ಬಳಸ್ಕೊಂಡು ಮಾಡುವಂಥ ಒಂದು ರೆಸಿಪಿ. ಹೌದು ಅಲ್ವಾ? ಸೊ ಬ್ರೇಕ್ಫಾಸ್ಟಿಗೂ ಕೂಡ ಈಗ ಇನ್ಸ್ಟೆಂಟಾಗಿ ನಾವೇನಾದರೂ ಮಾಡಬೇಕು ಅಂತ ಹೇಳಿದ್ರು ಇದನ್ನು ಮಾಡ್ಕೊಳ್ಬೋದು. ಮನೆಯಲ್ಲಿ ಪಂಪ್ಕಿನ್ ಹಾಗೆಯೇ ರೈಸ್ ಎಲ್ಲ ಇದ್ದರೆ ಸರ್ ಅಪ್ಪ ಮಿಕ್ಸ್ ಮಾಡಿ ಮಾಡ್ಕೊಳ್ಬೋದು. ಮಾಡ್ಕೊಳ್ಬೋದು. ಹಾಂ,
ಪಂಪ್ಕಿನ್ ರೊಟ್ಟಿ ರೆಡಿಯಾಗಿದೆ, ಟೇಸ್ಟ್ ಮಾಡಿ ಹೇಳಿ. ಎಸ್ ಸರ್, ನೋಡಿದ್ರಲ್ವ ವೀಕ್ಷಕರೇ, ಆ ಪಂಪ್ಕಿನ್ ರೊಟ್ಟಿಯನ್ನು ಯಾವ ರೀತಿ ಮಾಡೋದು ಅಂತ ಮೇಡಮ್ ತಿಳಿಸಿಕೊಟ್ರು. ಸೊ ಇದನ್ನು ಈಗ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ. ನಿಜಕ್ಕೂ ಇದಕ್ಕೆ ಪಂಪ್ಕಿನ್ ಹಾಕಿದೆ ಅಂತ ಅದು ಫ್ಲೇವರ್ ತಿನ್ನುವಾಗ ಮಾತ್ರ ಅದು ಸಿಗ್ತದಲ್ವ, ಆವಾಗ ಮಾತ್ರ ಗೊತ್ತಾಗ್ತದೆ. ಹೀಗೆ ಲುಕ್ಕಲ್ಲಿ ನೋಡುವಾಗ ಆಗಿರ್ಬೋದು, ಅಥವಾ ಹೀಗೆ ನಾರ್ಮಲಿ ಒಂದು ನಾವು ಹೀಗೆ ಗಟ್ಟಿ ಎಲ್ಲ ಮಾಡ್ತೇವಲ್ಲ ಮನೆಯಲ್ಲಿ, ಅದೇ ರೀತಿಯಾಗಿ ಬಂದಿದೆ. ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟ್ ಕೂಡ ತುಂಬಾ ಚೆನ್ನಾಗಾಗಿದೆ. ಹಾಗೆ ನಾ ಬನಾನಾ ಲೀವ್ಸ್ ಹಾಕಿರೋದನ್ನ ಅದರ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ತುಂಬ ಚೆನ್ನಾಗಾಗಿದೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟು ಒಳ್ಳೆ ರೆಸಿಪಿಯನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟದಕ್ಕಾಗಿ ಧನ್ಯವಾದಗಳು ಮ್ಯಾಮ್. ಎಸ್ ವಿನೀತಾ ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ಎರಡು ಅದ್ಭುತವಾದಂತಹ ಡಿಶನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ. ಸೊ ನಿಮ್ಮ ಅನುಭವ ಯಾವ ರೀತಿಯಾಗಿತ್ತು ನಮ್ಮ ಜೊತೆ? ಖುಷಿಯಾಯಿತು ನೀವು ಕರೆಸಿ, ನನಗೆ ಕರೆಸಿದ್ದಕ್ಕೆ. ಇನ್ನೊಂದ್ಸಲ ಬಂದು ನಿಮ್ಮ ಹತ್ರ ವೀಕ್ಷಕರಿಗೆ ತೋರಿಸುವ ಅಂತ ಖುಷಿ ಆಗ್ತಾ ಉಂಟು. ಖಂಡಿತವಾಗ್ಲೂ ಮ್ಯಾಮ್, ಇವತ್ತು ನೀವು ಕಲಿಸಿದಂಥ ಎರಡೂ ಡಿಶ್ಗಳು ಕೂಡ ತುಂಬಾ ಯುನೀಕ್ ಆಗಿ ಹಾಗೆ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ವೀಕ್ಷಕರೆಲ್ಲರೂ ಕೂಡ ಡೆಫಿನೆಟ್ ಆಗಿ ಟ್ರೈ ಮಾಡ್ತಾರೆ ಅಂತ ಅನ್ಕೊಂಡಿದ್ದೇನೆ. ಸೊ ಮುಂದೊಂದ್ಸಲ ಇನ್ನೊಂದ್ಸಲ ಬರೋದಾದ್ರೂ ಮೋಸ್ಟ್ ವೆಲ್ಕಮ್ ಮ್ಯಾಮ್. ಥ್ಯಾಂಕ್ ಯು. ಎಸ್ ಸರ್, ನೋಡಿದ್ರಲ್ವ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವಿನೀತಾ ಸಿಕ್ಬೇರ ಅವರು ಚಿಕನ್ ವಿಂದಾಲು ಹಾಗೇನೆ ಪಂಪ್ಕಿನ್ ರೊಟ್ಟಿಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸಿಕೊಟ್ರು. ಸೊ ಎರಡೂ ಕೂಡ ತುಂಬಾ ಅದ್ಭುತವಾದಂತಹ ಡಿಶ್, ನೀವೆಲ್ಲರೂ ಕೂಡ ಡೆಫಿನೆಟ್ ಆಗಿ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದ್ದೇನೆ. ಸೊ ಹಾಗೇನೆ ಇದು ಈ ಹೊತ್ತಿನ ವಿಶೇಷ ಶೆಫ್ ಟೈಮ್, ಇದು ಪಾಕ ಪ್ರವೀಣರ ಲೋಕ. ಮುಂದಿನ ಸಂಚಿಕೆಯಲ್ಲಿ ಮತ್ತೋರ್ವ ಅತಿಥಿಯ ಜೊತೆಗೆ ಹೊಸ ರೆಸಿಪಿಯ ಜೊತೆಗೆ ನಾನು ನಿಮ್ಮ ಮುಂದೆ ಹಾಜರಾಗ್ತೇನೆ. ಸೊ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಟೈಜ್ ವರ್ಲ್ಡ್ 24x7.